ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಟರಾಜ್ ಮಾತಾಡ್ತಾ ಇರೋದು ಎನ್ರಾಜ್ ಲಾಗ್ಸ್ ಚಾನೆಲ್ ಕಡೆಯಿಂದ. ನಾನು ಇವತ್ತಿನ ದಿನ ನಿಮ್ಮೆಲ್ರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಪ್ಪ ಅಂದರೆ, ಪ್ರತಿದಿನ ನಾವೆಲ್ಲರೂ ಕೂಡ 86,400 ರೂಪಾಯಿಗಳನ್ನ ಸಂಪಾದಿಸ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಹಾಗೆ ಸುಮ್ಮನೆ ಯೋಚನೆ ಮಾಡಿ, ಪ್ರತಿದಿನ ನಿಮ್ಮ ಅಕೌಂಟ್ಗೆ 86,400 ರೂಪಾಯಿ ಡೆಪಾಸಿಟ್ ಆಗುತ್ತೆ. ಆದರೆ ಅದು ರಾತ್ರಿ ಆದ ಕೂಡಲೇ ಮಾಯವಾಗಿಬಿಡುತ್ತೆ. ನೀವು ಖರ್ಚು ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಅದು ಖಂಡಿತ ಮಾಯವಾಗುತ್ತೆ. ಮತ್ತೆ ಮುಂದಿನ ದಿನ ಅದೇ 86,400 ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮೆಯಾಗುತ್ತೆ. ನೀವು ಅದನ್ನು ಏನು ಮಾಡಿದಿರಿ, ಹೇಗೆ ಖರ್ಚು ಮಾಡಿದಿರಿ, ಏಕೆ ಖರ್ಚು ಮಾಡಿದಿರಿ ಯಾರೂ ಕೇಳಲ್ಲ. ಅಯ್ಯೋ, ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅದು ಯಾರಪ್ಪ 86,400 ರೂಪಾಯಿ ಜಮೆ ಮಾಡ್ತಾರೆ? ಬಿಡಿಗಾಸು ಕೈಗೆ ಇಡದ ಈ ಕಾಲದಲ್ಲಿ ಸುಮ್ಮನೆ 86,400 ರೂಪಾಯಿಯನ್ನು ಯಾರು ಜಮೆ ಮಾಡ್ತಾರೆ ಎಂಬ ಪ್ರಶ್ನೆ ನಿಮ್ಮ ತಲೆಗೆ ಬಂದಿರಬಹುದು ಅಲ್ವಾ ಸ್ನೇಹಿತರೆ. ಇಲ್ಲಿ ನಾನು ಯಾವುದರ ಬಗ್ಗೆ ಹೇಳ್ತಿರುವೆ ಅಂತ ಸ್ವಲ್ಪ ಗೊಂದಲ ಆಗಿರ್ಬೋದು ನಿಮಗೆ. ಈಗ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಪ್ರತಿದಿನ ನಿಮ್ಮೆಲ್ಲರ ಅಂದರೆ ನಮ್ಮೆಲ್ಲರ ಅಕೌಂಟ್ಗೆ ಯಾರಪ್ಪ ಜಮೆ ಮಾಡೋರು ಅಂತ ಯೋಚನೆ ಮಾಡ್ತಾ ಇದ್ದೀರ ಅಲ್ವಾ? ಅದುವೇ ಸಮಯ, ಟೈಮ್. ಪ್ರತಿದಿನ ನಮ್ಮ ಜೀವನ ಎಂಬ ಅಕೌಂಟ್ಗೆ 86,400 ಸೆಕೆಂಡ್ಸ್ಗಳು ಜಮೆ ಆಗುತ್ತೆ. ಹೌದು ಸ್ನೇಹಿತರೆ, ಪ್ರತಿದಿನ ಜಮೆ ಆಗುತ್ತೆ. ಅದನ್ನು ಪ್ರತಿದಿನ ಖರ್ಚು ಮಾಡಿದ ಬಳಿಕವೂ ಮುಂದಿನ ದಿನ ಮತ್ತೆ ಜಮೆ ಆಗುತ್ತೆ. ಆದರೆ ನಾವು ಹೇಗೆ ಖರ್ಚು ಮಾಡಿದವೋ, ಹೇಗೆ ಅದನ್ನು ಉಪಯೋಗಿಸಿದವೋ ನಮಗೆ ಮಾತ್ರ ಗೊತ್ತು, ಹಾಗೂ ಎಲ್ರಿಗೂ ಗೊತ್ತಿರುತ್ತೆ. ಅದೇ 86,400 ರೂಪಾಯಿ ದುಡ್ಡು ಆಗಿದರೆ ನಾವು ಸುಮ್ಮನೆ ಅನವಶ್ಯಕವಾಗಿ ವ್ಯರ್ಥ ಮಾಡುತ್ತಿರಲಿಲ್ಲ. ಆದರೆ ಅದೇ ಸಮಯವನ್ನು ನಾವು ಏಕೆ ವ್ಯರ್ಥ ಮಾಡುತ್ತಿದ್ವಿ ನಮಗೇ ತಿಳಿಯೋದು. ಏಕೆಂದರೆ ದಿನದ ಆ 86,400 ಸೆಕೆಂಡ್ಸ್ಗಳು ರೂಪಾಯಿಗಿಂತಲೂ ಕೂಡ ಮೌಲ್ಯವಾದದ್ದು. ನಾವು ಈ ಒಂದು ಸಮಯದಿಂದ, ಈ ಟೈಮಿಂದ ಅದೇ 86,400 ರೂಪಾಯಿಯನ್ನು ಸಂಪಾದಿಸಬಹುದೇ ವಿನಃ ಅದೇ ರೂಪಾಯಿಯಿಂದ ಸಮಯವನ್ನು ನಾವು ಸಂಪಾದಿಸಲಾರೆವು. ಸಮಯ ಯಾರಿಗೂ ಕಾಯದು, ಸಮಯ ಅನ್ನೋದು ಯಾರ ಸೊತ್ತಲ್ಲ. ಇಂತಹ ಅಮೂಲ್ಯವಾದ ಸಮಯವನ್ನು ನಾವೆಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ಮತ್ತು ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.